ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಅಕ್ಟೋಬರ್ ಮಂತು ಮತ್ತು ನವಂಬರಲ್ಲಿ ಡೆಲಿವರಿ ಇರುವಂತಹ ಗರ್ಭಿಣಿ ಸ್ತ್ರೀಯರು ಈ ರೀತಿ ಪ್ರಿಪ್ರೇಷನ್ಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಪ್ರೆಗ್ನೆನ್ಸಿಯಲ್ಲಿ ಒಂದು ಸ್ವಲ್ಪ ಬರ್ಡನ್ ಕಮ್ಮಿ ಆಗುತ್ತೆ ಡೆಲಿವರಿ ಟೈಮಲ್ಲಿ, ಮತ್ತು ಹಾಸ್ಪಿಟ್ಲ್ಗೆ ಹೋಗೋ ಅಷ್ಟೊತ್ತಿಗೆ ಸ್ವಲ್ಪ ಟೆನ್ಷನ್ ಅನ್ನೋದನ್ನ ನೀವು ಕಡಿಮೆ ಮಾಡ್ಕೋಬೋದು. ಹಾಗಾದರೆ ಏನೆಲ್ಲ ಮಾಡಬೇಕು ಪ್ರೀ ಪ್ರಿಪ್ರೇಷನ್ ಅನ್ನೋದನ್ನ ನೋಡೋಣ. ಈಗ ಮೊದಲನೇದಾಗಿ ನಿಮಗೆ ಈ ಮಂತಲ್ಲೇ ಕೊಟ್ಟಿದ್ದಾರೆ ಡೇಟ್ ಅಂತಂದರೆ ಒಂದು ವಾರ ಇದೆ, ಇಲ್ಲ ಒಂದು 5 ದಿವಸ ಇದೆ, ಇಲ್ಲ ಒಂದು 10 ದಿವಸ ಇದೆ ಅನ್ನೋರು ಬೇಗ ಈ ಕೆಲಸ ಮಾಡ್ಕೊಳ್ಳಿ. ಇನ್ನೊಂದು 15 ದಿವಸ ಇದೆ, 20 ದಿವಸ ಇದೆ ಅನ್ನೋರು ಒಂದು ಸ್ವಲ್ಪ ಕಾಮಾಗಿ ಅಂದ್ರೆ ಒಂದು ವಾರ ಬಿಟ್ವೀನಲ್ಲಿ ನೀವು ಈ ಕೆಲಸಗಳನ್ನ ಮಾಡ್ಕೋಬಹುದು. ಮೊದಲನೇದಾಗಿ ಬಂದು ಫಸ್ಟ್ ಡೆಲಿವರಿ ಬ್ಯಾಗ್ ಅನ್ನ ಬಂದು ಪ್ರಿಪೇರ್ ಮಾಡೋದು. ನಿಮ್ಗೆ ಏನೇನೆಲ್ಲ ಎಸೆನ್ಷಿಯಲ್ಸ್ ಬೇಕು ನಿಮಗೆ ಮತ್ತೆ ಬೇಬಿಗೆ. ಸೊ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ನನಗೆ ಗೊತ್ತಿರೋ ಪ್ರಕಾರ ಅವ್ರಿಗೆ ಮಾತ್ರ, ನಾನು ಕೂಡ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಮಾತ್ರನೇ ಏನ್ ಬೇಕು ಅಂದ್ರೆ ಒಳಗಡೆ ಹಾಕೊಳ್ಳುವಂತ ಇನ್ನರ್ ವೇರ್ಸು, ಯಾಕಂದ್ರೆ ಡೆಲಿವರಿ ಆಗಿದ ತಕ್ಷಣ ನಮ್ಗೆ ಬ್ಲೀಡಿಂಗ್ ಆಗೇ ಆಗುತ್ತೆ. ಸೊ ನಮ್ಗೆ ಅವಾಗ ಅಂಡರ್ವೇರ್ಸ್ ಬೇಕೇ ಬೇಕು. ಬ್ರಾಸ್ ಅಷ್ಟೊಂದು ಯೂಸ್ ಆಗಲ್ಲ, ಯಾಕಂದ್ರೆ ನಮಗೆ ಬ್ರೆಸ್ಟ್ ಒಂದು ಸ್ವಲ್ಪ ದಪ್ಪ ಆಗುತ್ತೆ, ಆ ಟೈಮಲ್ಲಿ ಹಾಲು ಕೊಡೋದಕ್ಕೋಸ್ಕರ ತುಂಬ ಕಷ್ಟ ಆಗುತ್ತೆ. ಬ್ರಾಸ್ ಯೂಸ್ ಮಾಡೋಕೆ ಆಗದೇ ಇಲ್ಲ, ತುಂಬ ದೊಡ್ಡ ಸೈಜ್ ಯೂಸ್ ಮಾಡಬೇಕು, ನೆಸೆಸಿಟಿ ಇಲ್ಲ ಅದು ಯೂಸ್ ಮಾಡೋಕ್ಕೆ, ಯಾಕಂದರೆ ಕಲ್ ಥರ ಆಗಿಬಿಡುತ್ತೆ, ಒಂದು ಸ್ವಲ್ಪ ಹಾಲೆಲ್ಲ ಇದೆ ಅಲ್ಲಿ ಹಾಲು ಕಟ್ಕೊಂಡು. ಸೊ ನೀವು ರೆಗ್ಯುಲರಾಗಿ ಯೂಸ್ ಮಾಡುವಂತಹ ಬ್ರಾಸ್, ಈಗ ಪ್ರೆಸೆಂಟಾಗಿ ಯೂಸ್ ಮಾಡ್ತಿರೋ ಬ್ರಾ ಕೂಡ ನಿಮಗೆ ಆಫ್ಟರ್ ಡೆಲಿವರಿ ಆಗದೇ ಇಲ್ಲ, ಸ್ವಲ್ಪ ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. 100-6% ಹೆಣ್ಮಕ್ಳಿಗೆ ಆಗ್ಬೋದು, ಸ್ವಲ್ಪ ತಿನ್ನಾಗಿರ್ತಾರೆ, ಆಗ್ಬೋದು ಏನೋ ಮೇ ಬಿ, ಬಟ್ ನನಗೆ ಗೊತ್ತಿರೋ ಪ್ರಕಾರ, ನನಗೆ ಗೊತ್ತಿರೋದು ಮತ್ತು ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ನಿಮಗಿಂತ ಒಂದು 2-3 ನೆಕ್ಸ್ಟ್ ಸೈಜಲ್ಲಿ ಬಂದು ನೀವು ತಗೊಳ್ಳೋದು ಒಳ್ಳೆಯದು. ಆ್ಯಂಡ್ ನೆಕ್ಸ್ಟ್ ಬಂದು ಒಳಗಡೆ ಹಾಕೊಳ್ಳೋದಕ್ಕೆ ಅಂತ ಹೇಳಿ ಲಂಗಗಳು, ನೈಟಿಗಳು, ಟವಲು ಇಂಥದ್ದು ಮಾತ್ರನೇ ಎತ್ಕೊಂಡು ನಾವು ಫಸ್ಟ್ ಡೆಲಿವರಿಯಲ್ಲಿ ಬಂದು ಹಾಸ್ಪಿಟ್ಲ್ಗೆ ಹೋಗಿದ್ದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಪ್ಯಾಕೇಜ್ ನಮ್ಮ ಅಮ್ಮನೇ ಮಾಡಿದ್ದು, ನಾನು ಕೂಡ ಮಾಡ್ಕೊಂಡಿರಲಿಲ್ಲ. ನನಗೆ ಅಷ್ಟೊಂದು ಬಂದು ಒಂದು ವಾರ ಇತ್ತು, 15 ದಿವಸ ಇತ್ತು, ನೋಡ್ಕೊಳ್ಳೋಣ ಬಿಡು ಅನ್ನೋ ಥರನೇ ನಾನು ಇದ್ದಿದ್ದು. ಬಟ್ ಇಮಿಡಿಯೇಟಾಗಿ ಪೈನ್ ಅಂತ ಬಂದಾಗ ಬೆಳಗ್ಗೆ ಏನು ಪ್ಯಾಕ್ ಮಾಡ್ಕೋಬೇಕು ಅಂತ ದಿಕ್ಕು ತೋಚಿದೆ. ಇಮಿಡಿಯೇಟಾಗಿ ಕೈಗೆ ಬಂದಿದ್ದನ್ನೆಲ್ಲ ತೆಗೆದು ನಮ್ಮ ಅಮ್ಮ ಹಾಕೊಂಡು ಬಂದಿದ್ರು, ಯಾಕಂದರೆ ನಮ್ಮನೇಲಿ ನಾನು ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ ಅಲ್ವಾ. ಸೊ ಎಲ್ಲ ಎತ್ಕೊಂಡು ಬಂದಿದ್ರು. ಸೊ ಅಲ್ಲೋದಾಗ ಸಿಕ್ಕಾಪಟ್ಟೆ ನನಗೆ ಅದು ಒಂಥರ ಬರ್ಡನ್ ಆಯಿತು, ಡ್ರೆಸ್ಗಳು ಸರಿಯಾಗಿ ನ್ಯಾಯವಾಗಿಲ್ಲದೆ ಅಲ್ಲಿ ತಗೊಳ್ಳೋ ಥರ ಆಯಿತು, ಮತ್ತು ಬೇಬಿ ಕೂಡ ಬಟ್ಟೆಗಳು ತೊಗೊಂಡಿರಲಿಲ್ಲ. ಸೊ ಈ ಥರ ಒಂದು ಬರ್ಡನ್ ಮಾಡ್ಕೋಬೇಡಿ. ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಆ ಥರ ಆಗಲಿಲ್ಲ, ಯಾಕಂದರೆ ಫಸ್ಟ್ ಬೇಬಿದು ನನ್ನ ಹತ್ರ ಇತ್ತಲ್ವಾ. ಸೊ ನನ್ನ ದೊಡ್ಡ ಮಗಂದು ನನ್ನ ಹತ್ರ ಬಟ್ಟೆಗಳಿದ್ವು, ಅದರಲ್ಲಿ ಒಂದು ಸ್ವಲ್ಪ ಬಟ್ಟೆಗಳನ್ನ ನಾನು ಕ್ಯಾರಿ ಮಾಡಿದ್ದೆ, ಮತ್ತು ನನ್ನ ಡ್ರೆಸ್ಗಳನ್ನೆಲ್ಲ ಸರಿಯಾಗಿ ನೀಟಾಗಿ ಪ್ಯಾಕ್ ಮಾಡ್ಕೊಂಡಿದ್ದೆ. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಆ ರೀತಿ ಮಾಡೋಕ್ಕೆ ಆಗಲಿಲ್ಲ. ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಒಂದು ಸ್ವಲ್ಪ ನೋವಾಯಿತು, ಬಾಧೆ ಆದರೂ ಕೂಡ ಒಂದು ಸ್ವಲ್ಪ ಪ್ಯಾಕೇಜಸ್ ಬಂದು ಒಂದು ಸ್ವಲ್ಪ ಮಟ್ಟಿಗೆ ಓಕೆ ಅನ್ನೋ ಥರನೇ ಇತ್ತು, ಅದನ್ನು ಹೇಳ್ತಾ ಇದ್ದೀನಿ, ಓಕೆ ಅನ್ನೋ ಥರನೇ ಇತ್ತು. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಬಂದು ನ್ಯಾಯವಾಗಿ ಪ್ಯಾಕೇಜಸ್ಸೇ ಅಷ್ಟೊಂದಿರಲಿಲ್ಲ, ನನಗೇನು ಬೇಕೋ ಅಷ್ಟೇ ನಾನು ಎತ್ಕೊಂಡಿದ್ದು. ಸೊ ಅಲ್ಲೋದ್ಮೇಲೆ ಎಲ್ಲ ಪರ್ಚೇಸ್ ಮಾಡಿದ್ದು. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ವಾಣಿ ವಿಲಾಸಲ್ಲಿ ಡೆಲಿವರಿ ಆಗಿದ್ದು, ಸೆಕೆಂಡ್ ಪ್ರೆಗ್ನೆನ್ಸಿ ಬಂದು ಬ್ಯಾಪ್ಟಿಸಲ್ಲಿ ಆಗಿದ್ದು. ಅಲ್ಲಿ ಮಗುಗೆ ಅಂತ ನಾನೇನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ನಮಗೆ ಬಟ್ಟೆ ಅಂತ ಬಂದಾಗ, ಸೊ ಸೆಕೆಂಡ್ ಬೇಬಿ ಅಂತ ಬಂದಾಗ ನಮ್ಗೆ ಹೇಗೂ ಫಸ್ಟ್ ಬೇಬಿದ ಬಟ್ಟೆಗಳು ಇದ್ದೇ ಇರ್ತವೆ, ಅದನ್ನು ನಾವು ಇಮಿಡಿಯೇಟಾಗಿ ನಾವು ಅದನ್ನು ತೊಗೊಂಡು ಹೋಗ್ತೀವಿ, ಯೂಸ್ ಮಾಡ್ತೀವಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಫಸ್ಟ್ ಪ್ರೆಗ್ನೆನ್ಸಿ ಅಂದಾಗ ಒಂದು ಸ್ವಲ್ಪ ಕಾನ್ಷಿಯಸ್ ಆಗಿರೋದು ಬಂದು ಮುಖ್ಯ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಸರಿಯಾದಂತಹ ಬಟ್ಟೆಗಳನ್ನ ಯಾವಾಗ ಸಿಗಲ್ಲ, ಕ್ವಾಲಿಟಿ ವೈಸ್ ಸಿಗಲ್ಲ ಅಲ್ಲಿ, ಮತ್ತು ಗಂಡಸ್ರಿಗೆ ನಾವು ಹೇಳ್ತೀವಿ ಅವರು ಹೊರಗಡೆ ಹೋಗಿ ಎಂಥದ್ದು ತರೋ ಗೊತ್ತಾಗಲ್ಲ, ತುಂಬ ಕಾಸ್ಟ್ಲಿ, ತುಂಬ ಹೆವಿ ಎಕ್ಸ್ಪೆನ್ಸಿವ್, ಇಲ್ಲಾಂದ್ರೆ ತುಂಬ ಕಮ್ಮಿ ರೇಟದು, ಈ ಥರ ಅವ್ರಿಗೆ ಗೊತ್ತಾಗಲ್ಲ, ಆ ಥರ ತಂದುಬಿಡ್ತಾರೆ, ಅವಾಗೇನಾಗುತ್ತೆ ನಮ್ಮ ಮಗುಗೆ ಅದು ಸರಿಯಾಗಿ ಸೆಟ್ ಆಗಲ್ಲ. ಸೊ 1 ವೀಕ್ ಬಿಫೋರ್ ಇಲ್ಲ 1-10 ಡೇಸ್ ಬಿಫೋರೇ ನೀವು ಮಾಡಬೇಕಾಗಿರೋಂಥ ವಿಷಯ, ಫಸ್ಟು ಬೇಬಿ ಎಸೆನ್ಸಿಯಲ್ಸ್ ಏನೇನು ಸಿಗುತ್ತೋ ಅದನ್ನೆಲ್ಲ ತೆಗೆದಿಟ್ಕೊಳ್ಳಿ. ಉದಾಹರಣೆಗೆ ಸಣ್ಣ ಟೋಪಿ, ಕೆಲವರು ಅಂತಾರೆ ಮಗು ಹುಟ್ಟೋದಕ್ಕೆ ಮುಂಚೆನೆ ಕುಲಾವಿ ಹೊಲಿಸ್ದಂಗೆ ಆಯಿತು ಅನ್ನೋ ಥರ, ತೊಗೋಬಾರ್ದಂತೆ ಹೌದಾ ಅಂತ ತೂ, ಅದು ಬಂದು ತುಂಬ ಕೆಟ್ಟ ಮಾತದು. ಆ ರೀತಿಯೆಲ್ಲ ಏನೂ ಇಲ್ಲ, ತೆಗೆದಿಟ್ಕೊಳ್ಳಿ. ಫಸ್ಟ್ ನೀವು ಮಾಡಬೇಕಾಗಿರೋದು ಏನು ಗೊತ್ತಾ, ಬಟ್ಟೆಗಳು ಸಾಫ್ಟಾಗಿ ಕಾಟನ್ನು ತುಂಬ ಮೆತ್ತಗಿರೋ ಥರ ಮಗುಗೆ ನಿಕ್ಕರ್ಸು, ಮತ್ತು ಮಗುಗೆ ಹಾಕೋದಕ್ಕೆ ಫುಲ್ಲಾಗಿ ಡ್ರೆಸ್ಸು, ಮತ್ತು ಸ್ವೆಟರ್ಸು, ಕೈಗೆ ಬಂದು ಗ್ಲೌಸು, ಕಾಲಿಗೆ ಗ್ಲೌಸು, ಸಾರಿ ಕಾಲಿಗೆ ಸಾಕ್ಸು, ಮತ್ತು ಟೋಪಿ, ಮತ್ತು ಮಗುಗೆ ಏನೇನು ಬೇಕು, ಮೇ ಬಿ ಮಾಯಿಶ್ಚರೈಸರ್, ಇದನ್ನೆಲ್ಲ ಡಾಕ್ಟ್ರನ್ನ ಕೇಳ್ಬಿಟ್ಟು ನೀವು ಹಚ್ಕೊಳ್ಳಿ, ಯಾಕಂದರೆ ಒಂದೊಂದು ಡಾಕ್ಟ್ರು ಒಂದೊಂದು ಥರ ರೆಫರ್ ಮಾಡ್ತಾರೆ. ಬಟ್ ಈ ಥರ ಸೊ ಯಾವುದೋ ಒಂದು ಇದೇ ಥರ ತಗೊಳ್ಳಿ ಅಂತೇಳಿ ಯೂನಿಸೆಕ್ಸ್ ಆಗಿ, ಅಂದರೆ ಗಂಡ್ಮಗು ಆಗಬೇಕು ಹೆಣ್ಮಗುಗೂ ಆಗಬೇಕು ಆ ರೀತಿ ಬಟ್ಟೆಗಳನ್ನ ಬೈ ಮಾಡಿ ಮನೆಗೆ ತಂದುಬಿಟ್ಟು ವಾಶ್ ಮಾಡಿ, ಒಂದ್ಸತಿ ಬಂದು ವಾಶ್ ಮಾಡಿಬಿಟ್ಟು ನೀವು ಆಮೇಲೆ ಯೂಸ್ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ. ಕೆಲವ್ರು ಬಂದು ಅದಕ್ಕೆ ಅರಶಿನ ಒಂಚೂರು ಇಟ್ಟು ಬಾಗಲ್ ಮೇಲೆ ಹಾಕಬೇಕು ಏನೇನೋ ಹೇಳ್ತಾರೆ, ಬಟ್ ಅರಶಿನ ಇಡ್ಬೋದು, ಬಟ್ ವಾಶ್ ಮಾಡಿಬಿಡಿ, ಯಾವುದಕ್ಕೂ ವಾಶ್ ಮಾಡಿ ನೀಟಾಗಿ ಬಿಸಿಲಲ್ಲಿ ಒಣಗಿಸಿ ಆ ಮಗುಗೆ ಅಂತಲೇ ಚಿಕ್ಕದಾಗಿ ಒಂದು ಚಿಕ್ಕದಾಗಿ ಪುಟ್ಟದಾಗಿ ಒಂದು ಬ್ಯಾಗನ್ನು ಕ್ಯಾರಿ ಮಾಡಿ, ಅದರೊಳಗಡೆ ಮಗುಗೆ ಏನೇನು ಬೇಕೋ ಆ ಬಟ್ಟೆಗಳನ್ನ ಅಚ್ಚುಕಟ್ಟಾಗಿ
ಸರಿಯಾಗಿ ಜೋಡಿಸ್ಕೊಳ್ಳಿ, ಮತ್ತು ಮಗುಗೆ ಒಚ್ಚೋದಕ್ಕೆ ಅಂತ. ಆ್ಯಂಡ್ ನೆಕ್ಸ್ಟು ಕೆಲವು ಹಾಸ್ಪಿಟಲ್ಸಲ್ಲಿ ಎಲ್ಲನೂ ಕೊಡ್ತಾರೆ ಒಚ್ಚೋದಕ್ಕೆ, ಮತ್ತು ಎಲ್ಲನೂ ಪ್ಯಾಂಪರ್ಸ್ ಆ ರೀತಿ ಎಲ್ಲನೂ ಇರ್ತವೆ. ಬಟ್ ಯಾವುದಕ್ಕೂ ತೆಗೆದಿಟ್ಕೊಳ್ಳಿ, ಏನು ತೊಂದರೆ ಇಲ್ಲ, ಮನೆಗೆ ತೊಂದರೆ ನಿಮಗೆ ತಾನೇ ಯೂಸ್ ಆಗುತ್ತೆ. ಮಗುಗೆ ಏನೇನು ಬೇಕೋ ಅದನ್ನೆಲ್ಲ ತೆಗೆದು ಫಸ್ಟ್ ಬೇಬಿಗೆ ರೆಡಿ ಮಾಡಿ ಇಟ್ಬಿಡಿ. ಆ್ಯಂಡ್ ನೆಕ್ಸ್ಟ್ ಬಂದು ಜಾಸ್ತಿ ಬಟ್ಟೆ ಕ್ಯಾರಿ ಮಾಡಬೇಡಿ, ಇದು ಮನಸ್ಸಲ್ಲಿ 3 ಡೇಸೋ 5 ಡೇಸೋ ಇರೋಕೆ ಹೋಗ್ತೀರಾ, ಏನಕ್ಕೆ ಮೂಟೆ ಬಟ್ಟೆ ಎತ್ಕೊಂಡು ಹೋಗೋದು. ಒಂದು ಸಣ್ಣ ಬ್ಯಾಗ್ ನಿಮಗೆ ಅಂತ, ಸೊ ಡೈಲಿ ಒಂದೊಂದು ಡ್ರೆಸ್ ಅನ್ನೋ ಥರ ಒಂದು 5 ಥರ ಬಟ್ಟೆ, ಸೊ ಒಂದು 5 ಲಂಗ, ಒಂದು 5 ನೈಟಿ. ನನಗೆ ನೈಟಿ ಹಾಕೋ ಅಭ್ಯಾಸ ಇಲ್ಲ, ನಾನು ನೈಟ್ ಡ್ರೆಸ್ಗಳು ವಿಯರ್ ಮಾಡ್ತೀನಿ, ಪ್ಯಾಂಟ್ ಆ ಥರ ವಿಯರ್ ಮಾಡ್ತೀನಿ ಅಂದರೆ ಇಟ್ಸ್ ಓಕೆ, ಅದು ನಿಮ್ಮ ಕಂಫರ್ಟಬಲ್. ಬಿಕಾಸ್ ಯಾಕಂದರೆ ಪ್ಯಾಂಟ್ ಎಲ್ಲ ವಿಯರ್ ಮಾಡೋದು ಅಷ್ಟು ಮಟ್ಟಿಗೆ ಕಂಫರ್ಟಬಲ್ ಅನ್ನೋದು ಗೊತ್ತಿಲ್ಲ. ಲಂಗ ಆದರೆ ಟೈಟು ಲೂಸು ಕಟ್ಕೋಬೋದು, ಪ್ಯಾಂಟ್ ಎಲ್ಲ ಒಂದು ಎಲಾಸ್ಟಿಕ್ ಇರುತ್ತೆ. ಸಿ ಸೆಕ್ಷನ್ ಆಗಿದೆ ಅಂತಂದರೆ ಒಂದು ಸ್ವಲ್ಪ ಲೂಸಾಗಿ ಬಟ್ಟೆ ಹಾಕೋಬೇಕು ಹೊಟ್ಟೆ ಭಾಗದಲ್ಲಿ. ಮತ್ತು ಅಂಡರ್ವೇರ್ಸು ಅಷ್ಟೇ ದೊಡ್ಡದಾಗೆ ತೊಗೋಬೇಕು, ಟೈಟ್ ತೊಗೊಂಬಿಟ್ರೆ ಹೊಲಿಗೆ ಹಾಕಿರೋ ಜಾಗದಲ್ಲಿ ಹೋಗಿ ಕುತ್ಕೊಳ್ಳುತ್ತೆ ಎಲಾಸ್ಟಿಕ್ಕು. ಸೊ ಇದು ಬಂದು ನಾನು ತುಂಬ ಬಿಡಿಸಿ ಹೇಳ್ತಾ ಇದ್ದೀನಿ, ಯಾರು ಸಾಮಾನ್ಯವಾಗಿ ಹೇಳಲ್ಲ ಈ ಥರ, ಬಿಡಿಸಿ ಹೇಳ್ತಾ ಇದ್ದೀನಿ. ಹೊಲಿಗೆ ಹಾಕಿರೋ ಜಾಗಕ್ಕೆ ಆ ಅಂಡರ್ವೇರ್ಸು ಸ್ಮಾಲ್ ಸೈಜ್ ನೀವು ಹಾಕ್ಕೊಂಡ್ರಿ ಅಂದರೆ ಅಲ್ಲಿ ಹೋಗಿ ಕುತ್ಕೊಂಡು ಅದು ಎಷ್ಟು ಹಿಂಸೆ ಕೊಡುತ್ತೆ ಅಂದರೆ ಅಷ್ಟು ಕಾಟ ಕೊಡುತ್ತೆ. ಒಂದು ಸ್ವಲ್ಪ ದೊಡ್ಡ ಸೈಜು ನಿಮ್ಮ ಹೊಟ್ಟೆವರೆಗೂ ಆಗಲಿ, ಏನು ತೊಂದರೆ ಇಲ್ಲ, ನಾನು ಓಪನಾಗಿ ಹೇಳ್ತಾ ಇದ್ದೀನಿ, ನಾಚಿಕೆ ಎಲ್ಲ ಏನೂ ಇಲ್ಲ ಇಂಥ ವಿಷಯದಲ್ಲಿ ಹೇಳೋದಕ್ಕೆ. ದೊಡ್ಡ ಸೈಜ್ ತೊಗೊಳ್ಳಿ, ಆದಷ್ಟು ನಿಮಗಿಂತ 2-3 ಸೈಜ್ ದೊಡ್ಡ ತೊಗೊಳ್ಳಿ. ಸೊ ಸ್ವಲ್ಪ ದಪ್ಪ ದಪ್ಪ ಮೆಟರ್ನಿಟಿ ಪ್ಯಾಡ್ಸ್ ಅಂತಲೇ ಬರ್ತವೆ ಆಫ್ಟರ್ ಡೆಲಿವರಿ, ಕೆಲವು ಹಾಸ್ಪಿಟಲ್ಸಲ್ಲಿ ಪ್ರೊವೈಡ್ ಮಾಡ್ತಾರೆ, ನೀವೇ ಇಲ್ಲಾಂದರೆ ತೊಗೋಬೇಕಾಗುತ್ತೆ. ಸ್ವಲ್ಪ ದಪ್ಪ ದಪ್ಪ ಪ್ಯಾಡ್ಸ್ ಇಟ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಅಂಡರ್ವೇರ್ ಸ್ವಲ್ಪ ದೊಡ್ಡದಾಗಿದ್ದರೆ ನಿಕ್ಕರ್ಸಿಂದ ನಿಮ್ಗೆ ಅದು ಯಾವುದೇ ರೀತಿ ಎಲಾಸ್ಟಿಕ್ ತೊಂದರೆ ಆಗಬಾರ್ದು. ಆ ಥರ ದೊಡ್ಡದು ಈಗಲೇ ತೆಗೆದಿಟ್ಕೊಂಬಿಡಿ. ಲಂಗಗಳು ಆದಷ್ಟು ಒಂದು ಸ್ವಲ್ಪ ಡಾರ್ಕ್ ಕಲರು, ಡಾರ್ಕ್ ಕಲರ್ ನೈಟೀಸು. ಯಾಕೆಂದರೆ ನಿಮ್ಮ ಬ್ಲಡ್ ಅನ್ನೋದು ಒಂದು ಸ್ವಲ್ಪ ಈಚೆ ಕಾಣಿಸುವಾಗ ಅದು ನಿಮಗೂ ಅನ್ಯಸಿಯಾಗೆ ಫೀಲ್ ಆಗುತ್ತೆ. ಸೊ ನೀವೇನು ಮಾಡ್ತೀರಾ ಅಂದರೆ ನಿಮ್ಮ ಕಂಫರ್ಟಬಲ್ ಆಗಿರೋದ್ರ ಬ್ರೌನ್ ಕಲರ್, ಬ್ಲ್ಯಾಕ್ ಕಲರು, ಇಲ್ಲ ಬ್ಲ್ಯಾಕ್ ನಿಮಗೆ ಅದು ಅಷ್ಟು ಪಾಸಿಟಿವ್ ಆಗಿ ಅನಿಸಿಲ್ಲ ಅಂದರೆ ಬ್ರೌನ್, ಬ್ಲೂ, ಡಾರ್ಕ್ ಆಗಿರುವಂತಹ ಒಂದು ಕಲರ್ಸನ್ನು ಬಂದು ನೇವಿ ಬ್ಲೂ ಈ ರೀತಿ ಕಲರ್ಸನ್ನು ಬೈ ಮಾಡಿ. ಲಂಗಗಳು ಅಷ್ಟೇ ಡಾರ್ಕ್ ಕಲರ್ಸು, ಬ್ಲ್ಯಾಕು, ಬ್ರೌನು, ನೇವಿ ಬ್ಲೂ ಇದೇ ಥರನೇ ಕಲರ್ಸನ್ನು ಯೂಸ್ ಮಾಡ್ಕೊಳ್ಳಿ. ಅಂಡರ್ವೇರ್ಸ್ ತೊಗೊಳ್ಳೋವಾಗು ಡಾರ್ಕ್ ಕಲರ್ಸೇ ತೊಗೊಳ್ಳಿ. ಸೊ ತೊಗೊಂಡ್ಮೇಲೆ ನೀವು ಅಲ್ಲಿ ಹೋದಾಗ ಅದನ್ನು ವಿಯರ್ ಮಾಡೋವಾಗ ಕಂಫರ್ಟಬಲ್ ಅನಿಸುತ್ತೆ. ಕೆಲವ್ರು ಏನು ಮಾಡ್ತಾರೆ, ವೈಟ್ ಕಲರ್ ಹಾಕೋತಾರೆ, ಯೆಲ್ಲೋ ಕಲರ್ ಹಾಕೋತಾರೆ, ಸ್ಕೈ ಬ್ಲೂ ಕಲರ್ ಹಾಕೋತಾರೆ, ಅದು ಹಿಂದೆಗಡೆಲ್ಲ ಪ್ಯಾಚ್ ಪ್ಯಾಚಿಯಾಗಿ ಎಷ್ಟೋ ಜನರು ನೋಡಿದ್ದೀನಿ ನಾನು. ಸೊ ಅದಕ್ಕೋಸ್ಕರನೇ ಕೆಲವು ಹಾಸ್ಪಿಟಲ್ಸಲ್ಲಿ ಯೂನಿಫಾರ್ಮ್ಸ್ ಅದು ಕೊಟ್ಟೆ ಕೊಡ್ತಾರೆ, ಹಾಸ್ಪಿಟಲ್ದು ಕೊಡ್ತಾರೆ. ಬಟ್ ಅದು ಅನ್ಕಂಫರ್ಟಬಲ್ ಫೀಲ್, ಯಾಕಂದರೆ ನನಗೂ ಪ್ಯಾಂಟ್ ಮತ್ತು ಚೂಡಿದಾರ ಥರ ಡ್ರೆಸ್ ಕೊಟ್ಟಿದ್ರು, ಸಿಕ್ಕಾಪಟ್ಟೆ ಹಿಂಸೆ ಅನ್ಸೋದು, ಅದು ಯಾರ್ಯಾರೋ ಹಾಕಿ ಬಿಚ್ಚಿರೋದು, ಎಲ್ಲೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಅನ್ಸೋದು. ನೋಡಿ ಕೇಳಿ ಅದೇ ಹಾಕೋಬೇಕು ಅಂತಂದರೆ ಏನು ಮಾಡೋಕ್ಕಾಗಲ್ಲ, ಇಲ್ಲ ನಿಮ್ಮ ಕಂಫರ್ಟಬಲ್ ಹಾಕ್ಕೊಳ್ಳಿ ಅಂದರೆ ನೀವು ನಿಮ್ಮ ಕಂಫರ್ಟಬಲ್ಗೆ ಬಟ್ಟೆಗಳನ್ನ ವಿಯರ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನೈಟಿ ಕೂಡ ದೊಡ್ಡದಾಗಿರಲಿ, ಈ ಥರ ಬಟ್ಟೆಗಳನ್ನ ತೆಗೆದು ನಿಮಗೆ ಅಂತ ಒಂದು 5 ನೈಟಿ, ಒಂದು 5 ಲಂಗ, ಒಂದು 5 ಅಂಡರ್ವೇರ್ಸು. ಬ್ರಾಸ್ ಯೂಸ್ ಮಾಡೋಕ್ಕಾದ್ರೆ ಓಕೆ, ನಿಮ್ಮ ಕೈಲ ಆದರೆ ನೀವು ತೊಗೊಳ್ಳಿ, ಯಾಕಂದರೆ ಕೆಲವ್ರಿಗೆ ಯೂಸ್ ಮಾಡಿ ರೂಢಿ ಇರುತ್ತೆ, ಕಂಫರ್ಟಬಲ್ ಫೀಲ್ ಅನ್ಸಲ್ಲ, ಸ್ವಲ್ಪ ಲೂಸ್ ಫೀಲ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ಒಂದು ಸ್ವಲ್ಪ ದೊಡ್ಡ ಸೈಜ್ದೇನೇ ನೀವು ತೊಗೊಂಡು ಬೈ ಮಾಡಿ ಇಟ್ಕೊಳ್ಳಿ. ಒಂದು ಸ್ವೆಟರು ಮತ್ತು ತಲೆ ಕಟ್ಕೊಳ್ಳೋದಕ್ಕೆ ಸ್ಕಾರ್ಫು, ಕಾಲ್ಗೆ ಹಾಕ್ಕೊಳ್ಳೋದಕ್ಕೆ ಸಾಕ್ಸು, ಮರಿದೆ ಚಪ್ಪಲ್ ದೊಡ್ಡ ಸೈಜ್ ಚಪ್ಪಲು, ಮತ್ತು ಹಾಸ್ಪಿಟ್ಲ್ಗೆ ಹೋಗೋ ಬಗ್ಗೆ ಒಂದು ಚಪ್ಪಲ್ ನೀವು ಹಾಕ್ಕೊಂಡಿದ್ರೆ, ಬ್ಯಾಗಲ್ಲಿ ಒಂದು ಚಪ್ಪಲ್ ಇರಲಿ, ಹಾಸ್ಪಿಟ್ಲ್ಗೆ ಹೋಗೋವಾಗ ದೊಡ್ಡ ಸೈಜ್ದೇ ಹಾಕ್ಕೊಂಡಿರ್ತೀರ, ಯಾಕಂದರೆ ಕಾಲು ಎಡಿಮಾ ಪ್ರಾಬ್ಲಮ್ ಇರುತ್ತೆ ನಿಮಗೆ. ಸೊ ಅಲ್ಲಿ ಹೋದಾಗ ಟಾಯ್ಲೆಟ್ಗೆ ಹೋಗಿ ಬರೋದಕ್ಕೆ ಒಂದು ಸ್ವಲ್ಪ ಫ್ರೀಯಾಗಿ ಓಡಾಡೋದಕ್ಕೆ ಒಂದು ಸ್ವಲ್ಪ ಸ್ಲಿಪ್ಪರ್ಸ್ ಬಂದು ಫ್ರೀಯಾಗಿರೋ ಥರ ಸ್ಲಿಪ್ಪರ್ಸ್ನ ಬೈ ಮಾಡಿ, ಸಾಕ್ಸ್ ಒಂದು 4-5 ಜೊತೆ ತೆಗೆದಿಟ್ಕೊಳ್ಳಿ, ಬಾತ್ರೂಮ್ಗೆ ಹೋಗಿ ಬರೋವಾಗ ನೆನೆಯೋದಕ್ಕೆ ಚಾನ್ಸ್ ಇದೆ ಅದಕ್ಕೋಸ್ಕರ. ಸೊ ಇಷ್ಟು ವಿಷಯಗಳನ್ನ ಮಾಡಿ. ಮತ್ತು ಮಗುಗೆ ಹಾಲು ಕುಡಿಸುವಾಗ ಯಾರಿಗೂ ಕಾಣಬಾರ್ದು ಅನ್ನೋದಕ್ಕೆ ಒಂದು ಬಟ್ಟೆ, ಒಂದು ವೇಲೋ ಅಂದರೆ ಒಂದು ದುಪ್ಪಟ್ಟನೋ, ಇಲ್ಲಾಂದರೆ ಯಾವುದಾದ್ರೂ ಒಂದು ದೊಡ್ಡ ಟವಾಲೋ, ಚೆನ್ನಾಗಿ ಬ್ರೀದೇಬಲ್ ಆಗಿರಬೇಕು, ಗಾಳಿ ನುಗ್ಗಬೇಕು, ಆ ರೀತಿದು ಯಾವುದಾದ್ರೂ ಹಾಕ್ಕೊಂಡು ಹಾಲು ಕುಡಿಸಿ ನಿಮ್ಮ ಎದೆ ಭಾಗ ಬಂದು ಯಾರಿಗೂ ಕಾಣದೇ ಇರೋ ಥರ ಮಾಡ್ಕೊಳ್ಳಿ. ಯಾಕಂದರೆ ದೃಷ್ಟಿಯಾಗುತ್ತೆ ಅಂತಾರೆ, ಇದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೊ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಹಾಲೇ ಕಡಿಮೆ ಆಗುತ್ತೆ, ಕೆಲವರು ಬೇರೆ ಬೇರೆ ತಾಯಂದ್ರೆ ಇರ್ತಾರೆ, ನನಗಿನ್ನೂ ಹಾಲಾಗಲಿಲ್ವೇ, ಇವ್ರಿಗೆ ಎಷ್ಟು ಚೆನ್ನಾಗಾಗ್ಬಿಟ್ಟಿದೆ ಅಂತ ದೃಷ್ಟಿಯಿಂದ ನೋಡಿದ್ರೆ ಅದೊಂದು ನೆಗೆಟಿವ್ ಎನರ್ಜಿ ಬೇಡ, ಅದು ನಮ್ಮದೇ ಇರೋರು ನಮ್ಮದೇ ಇರಬಹುದು, ಮೇ ಬಿ ಇವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋವಾಗ ನಿಮ್ಗೆ ಅದು ಗೊತ್ತಾಗುತ್ತೆ ಏನು ಅಂತ, ಅದೊಂಚೂರು ನೆನಪಲ್ಲಿ ಇಟ್ಕೊಳ್ಳಿ. ಮತ್ತು ನಾರ್ಮಲಾಗೆ ನಿಮ್ಗೊಂಚೂರು ಪೌಡರು, ಇಲ್ಲಾಂದರೆ ನೀವೇನು ಮಾಯಿಶ್ಚರೈಸರ್ ಯೂಸ್ ಮಾಡ್ತೀರಾ, ಸನ್ಸ್ಕ್ರೀನ್ ಯೂಸ್ ಮಾಡ್ತೀರಾ, ಅದನ್ನೆಲ್ಲ ಕ್ಯಾರಿ ಮಾಡಿ, ಏನು ತೊಂದರೆ ಇಲ್ಲ. ಹಾಸ್ಪಿಟ್ಲಲ್ಲಿ ಹೋದರೆ ತಲೆ ಗಂಟಾಕೊಂಡಿರಬೇಕು, ಮುಖ ಎಣ್ಣೆ ಎಣ್ಣೆಯಾಗೇ ಇರಬೇಕು, ಒಂಥರ ಇರಬೇಕು ಅನ್ನೋದೇನಿಲ್ಲ. ಪೇಷಂಟ್ ಫೀಲ್ ಕೊಡಬಾರ್ದು ಹಾಸ್ಪಿಟ್ಲಲ್ಲಿ. ಅಲ್ಲಿ ಹೋದರೆ ಫೇಸ್ ವಾಶ್ ಮಾಡಿಕೊಂಡು ಚೆನ್ನಾಗಿ ಮಾಯಿಶ್ಚರೈಸರ್ ಹಾಕ್ಕೊಳ್ಳಿ, ನೀಟಾಗಿರಿ, ತಲೆ ಎಲ್ಲ ನೀಟಾಗಿ ಬಾಚ್ಕೊಳ್ಳೋದಕ್ಕೆ ಒಂದು ಬಾಚನ್ಗೆ ತೊಗೊಂಡು ಹೋಗಿ, ಬೇಬಿನೂ ಕ್ಲೀನಾಗಿ ನೋಡ್ಕೊಳ್ಳಿ, ನಿಮ್ಮನ್ನು ನೀವು ಕ್ಲೀನಾಗಿ ನೋಡ್ಕೊಳ್ಳಿ. ಸಿ
ಸಿ ಸೆಕ್ಷನ್ ಆಫ್ಟರ್ ಬಂದು ಒನ್ ಡೇ ಬಿಟ್ಟು ಇನ್ನೊಂದು ದಿವಸಕ್ಕೆ ಸ್ನಾನ ಹೇಳ್ತಾರೆ. ನನಗೆ ಸ್ಯಾಟರ್ಡೇ ಹೇಳಿದರು, ಸಂಡೇ ಮತ್ತು ಮಂಡೇಗೆ ಬಂದು ನನಗೆ ಸ್ನಾನ ಹೇಳಿದರು. ಆಫ್ಟರ್ ಡೇ ಅಂದರೆ ನಾವು ನನಗೆ 7ನೇ ತಾರೀಕು ಡಿಲಿವರಿ ಆಗಿದ್ದು ಶನಿವಾರ, 8ನೇ ತಾರೀಕು ಬಿಟ್ಟು 9ನೇ ತಾರೀಕಿಗೆ ಸ್ನಾನ ಹೇಳಿದರು. ಯಾಕಂದರೆ ಏನಾದರೂ ಇನ್ಫೆಕ್ಷನ್ ಆಗುತ್ತೆ ಅಂತ ನೋಡೋದಕ್ಕೆ. ಮಂಗಳವಾರ ಡಿಸ್ಚಾರ್ಜ್ ಆಯಿತು. 3 ಡೇಸ್ ಸಿ ಸೆಕ್ಷನ್ಗೆ, ನಾರ್ಮಲ್ ಡಿಲಿವರಿಗೂ ಮೇ ಬಿ 3 ಡೇಸ್ ಇಟ್ಕೊಳ್ತಾರೆ. 3 ಟು 5 ಡೇಸ್ ಇಟ್ಕೊಂಡಿಟ್ಕೋತಾರೆ. ಅವ್ರ ಕಾಂಪ್ಲಿಕೇಶನ್ಸ್ ಏನಾದರೂ ಇದೆಯಾ, ಬ್ಲೀಡಿಂಗ್ ಡಿಸಾರ್ಡರ್ಸ್ ಏನಾದರೂ ಇದೆಯಾ ನೋಡ್ಕೊಂಡೇ ಡಿಸ್ಚಾರ್ಜ್ ಅನ್ನೋದನ್ನು ಮಾಡೋದು. ಸೊ ನೋಡ್ಕೊಳ್ಳಿ ನಿಮಗೆ ಅದು ಅನುಕೂಲ ಹಾಸ್ಪಿಟಲ್ ಯಾವ ಥರ ಅಂತ. ಮತ್ತು ಮರೀದ ನಿಮ್ಮ ಇನ್ಶೂರೆನ್ಸ್ ಏನಾದರೂ ಮಾಡಿಸಿದ್ರೆ ತೊಗೊಳ್ಳಿ, ಒಂದು ಸ್ವಲ್ಪ ದುಡ್ಡು ಎತ್ಕೊಳ್ಳಿ. ನೀವು ಹೆಣ್ಮಕ್ಳು ಮೇಯ್ನಾಗಿ ಗರ್ಭಿಣಿ ಸ್ತ್ರೀಯರು, ಗಂಡನಿಗೆ ಗೊತ್ತಿಲ್ದಿರಾ, ಅಮ್ಮ ಅಪ್ಪಗೆ ಗೊತ್ತಿಲ್ದಿರಾ, ಒಂಚೂರು ದುಡ್ಡನ್ನು ಬ್ಯಾಗಲ್ಲಿ ಕ್ಯಾರಿ ಮಾಡಿ. ಎಮರ್ಜೆನ್ಸಿ ಪರ್ಪಸ್ಗೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ನಿಮ್ಮ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ಸ್, ನೀವು ಯೂಸ್ ಮಾಡುವಂಥ ಮೆಡಿಕೇಷನ್, ಮತ್ತು ನೆಕ್ಸ್ಟು ಇನ್ನೇನು ಏನಾದರೂ ಹೇಳೋದು ಮರ್ತಿದ್ದೀನಿ ಅಂತ ನೆನಪಿಸ್ಕೊಳ್ತಾ ಇದ್ದೀನಿ. ಸೊ ಸೋಪು, ಮೇನ್ ಸೋಪು, ಬ್ರಷು, ಹಲ್ಲು ಜದು ಪೇಸ್ಟ್, ಬ್ರಷು ಪೇಸ್ಟು, ಇಂಥವೆಲ್ಲನೂ ಕ್ಯಾರಿ ಮಾಡಿ. ಮರಿದ ಮೆಟರ್ನಿಟಿ ಪ್ಯಾಡ್ಸನ್ನು ತೊಗೊಳ್ಳಿ. ಸೊ ಇಷ್ಟು ಮಾಡ್ಕೊಳ್ಳಿ. ಕಂಬಳಿ ಇಲ್ಲಾಂದರೆ ಒಳ್ಳೆ ದಪ್ಪಗಿರೋ ಬೆಡ್ಶೀಟು ಹಾಸ್ಪಿಟ್ಲಲ್ಲಿ ಪ್ರೊವೈಡ್ ಆದರೆ ಓಕೆ, ಇಲ್ಲ ನೀವು ತೊಗೊಳ್ಳಿ. ಗಾಳಿ ನುಗ್ಗಬಾರ್ದು ಬೆನ್ನಿಗೆ ಮೈಗೆ ಅಂತಾರೆ. ಹುಷಾರಾಗಿ ನೋಡ್ಕೊಳ್ಳಿ. ಒಂಚೂರು ತೈಲ, ಅಮೃತಾಂಜಲೋ, ವಿಕ್ಸೋ ಯಾವುದಾದ್ರೂ ಒಂದು ಸ್ವಲ್ಪ ಕ್ಯಾರಿ ಮಾಡಿ. ತಲೆನೂ ಬರುತ್ತೆ ಆಫ್ಟರ್ ಡಿಲಿವರಿ. ಒಂದು ಸ್ವಲ್ಪ ಚೆನ್ನಾಗಿ ನೀರು ಕುಡಿರಿ. ಬಿಸಿನೀರು ಕುಡಿಯೋದಕ್ಕೆ ಫ್ಲಾಸ್ಕ್ ತೊಗೊಂಡೋಗಿ, ಒಂದು ಗ್ಲಾಸು ಫ್ಲಾಸ್ಕ್ ಎಲ್ಲ ತೆಗೆದಿಟ್ಕೊಳ್ಳಿ. ಸೊ ಹೆಲ್ದಿ ಫುಡನ್ನು ತಿನ್ಕೊಳ್ಳಿ. ಸೊ ಇಷ್ಟು ವಿಷಯಗಳನ್ನು ಇನ್ನೊಂದು ವಾರ ಇದೆ, 10 ದಿವಸ ಇದೆ ಅನ್ನೋವಾಗೆ ರೆಡಿ ಮಾಡ್ಕೊಂಬಿಡ್ಬೇಕು. ನಾನು ಇವತ್ತು ನೋವು ಬಂತು, ನಾನು ಇವಾಗಲೇ ಪ್ಯಾಕ್ ಮಾಡ್ತೀನಿ ಅಂದರೆ ಅದು ನಿಮಗೇ ದಿಕ್ತೋಚಲ್ಲ. ಆ ರೀತಿ ಆಗುತ್ತೆ ಸಿಚುವೇಷನ್ಸು. ಸೊ ಹಾಗಾಗಿ ಆ ಟೈಮ್ಗೆ ತಕ್ಕ ಹಾಗೆ ಬಿ ಪ್ರಿಪೇರ್ ಆಗಿರೋದು ತುಂಬಾ ಮುಖ್ಯ, ಧೈರ್ಯವಾಗಿರೋದು ತುಂಬ ಮುಖ್ಯ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಅಕ್ಟೋಬರ್ ಮತ್ತು ನವೆಂಬರಲ್ಲಿ ಡಿಲಿವರಿ ಇರೋರಿಗೆ ನನ್ನ ಕಡೆಯಿಂದ ಬ್ಲೆಸ್ಸಿಂಗ್ಸು. ಮತ್ತು ಗಾಡ್ ಬ್ಲೆಸ್ ಯು ಆಲ್. ಟೇಕ್ ಕೇರ್. ಬೈ.